ಸರ್, ನಾವು ಹೀರೋ ಮತ್ತು ಹೀರೋಯಿನ್ ಕೇಳಿದ್ವಿ ನಿಮ್ಗೆ ಇಷ್ಟವಾದ ಸೀಕ್ವೆನ್ಸ್ ಯಾವ್ದು ಅಂತ. ಇಬ್ರು ಹೇಳಿದ ಒಂದೇ ಆನ್ಸರು ತುಂಬಾ ಇದಾರೆ, ಬಟ್ ಒಂದು ಹೇಳಿ ಅಂತಂದ್ರೆ ಕ್ಲೈಮ್ಯಾಕ್ಸ್ 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 ಅಂತ ಇಬ್ರು ಜಾಸ್ತಿ ಹೇಳಿದ್ರು, ತುಂಬಾ ಎಕ್ಸೈಟ್ ಆಗಿ ಹೇಳಿದ್ರು. ಆ ಕ್ಲೈಮ್ಯಾಕ್ಸ್ ಅಂತ ಕ್ಲೈಮ್ಯಾಕ್ಸ್ ಏನಿರ್ಬೋದು, ಇದುವರೆಗೂ ನೋಡದಿರೋಂತ ಕ್ಲೈಮ್ಯಾಕ್ಸ್ ಅಂತ ಏನಿರುತ್ತೆ ಅಂತ. ಸರ್, ಈ ಆಕ್ಚುಲಿ ಕ್ಲೈಮ್ಯಾಕ್ಸ್ ಯಾರು ಎಕ್ಸ್ಪೆಕ್ಟೇ ಮಾಡಕ್ ಆಗೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಮತ್ತೆ ಖುಷಿ ಸಂತೋಷ. ಸರ್, ನಾವು ಖುಷಿಯಾಗಿರೋ ಸಿನಿಮಾ ಮಾಡಕ್ ಇಷ್ಟಪಡೋರು. ಜನ ತುಂಬಾ ದುಃಖದಿಂದ ಟೆನ್ಷನ್ ಇಟ್ಕೊಂಡು ಥಿಯೇಟರ್ ಬರ್ತಾರೆ, ಅವ್ರು ನಾವು 26 ತಲೆಲಿ ಹುಳ ಬಿಟ್ಟು ದುಃಖ ಪಡಿಸಿ ಹತ್ತು ಕಳ್ಸಕ್ ನಮ್ಗೆ ಇಷ್ಟ ಇಲ್ಲ ಸರ್. ಸೊ ಹಂಗಾಗಿ ನಮ್ಮ ಸಿನಿಮಾಗೆ ಬಂದವರು ಖುಷಿಯಾಗಿ ಎಂಥೂಸಿಯಾಸಮ್ ಆಗಿ ನಗ್ನಗ್ತ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಹಂಗಾಗಿ ಆ ಲಾಸ್ಟ್ ಸೀನ್ ಇಟ್ ಬಿ ಅದು ಮಾಡ್ತಾ ಮಾಡ್ತಾನೆ ಅದು ಚೇಂಜ್ ಆಗಿದೆ. ನಾವು ವೀಡಿಯೋ ಎಕ್ಸ್ಪೆಕ್ಟೆಡ್ ರೀಸೆಂಟ್ ಆಗಿ ಐ ಮೀನ್ ನಾವು ನೋಡ್ತಿರ್ಬೇಕಾದ್ರೆ ನಮ್ಮ ಟೀಮ್ ಎಲ್ಲ ನೋಡ್ತಾ ಇದ್ವಿ, ವಿ ಫೆಲ್ಟ್ ದಟ್ ವಾಸ್ ಅ ಆಸಮ್ ಸೀನ್, ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆಲ್ಮೋಸ್ಟ್ ಹೋಗ್ತಾ ಹೋಗ್ತಾ ಥಿಯೇಟರ್ ಆಡಿಯನ್ಸು ನಗ್ತಾ ನಗ್ತಾ ಆಚೆಗೆ ಹೋಗ್ತಾರೆ. ಹ್ಯಾಪಿ ಎಂಡಿಂಗ್, ನಾವು ಯಾವತ್ತು ಯಾರಿಗೂ ನೆಗೆಟಿವ್ ಎಂಡಿಂಗ್ ಕೊಡಕ್ಕೆ ಇಷ್ಟಪಡಲ್ಲ, ಬಟ್ ಇಟ್ ಹ್ಯಾಸ್ ಅ ಸಸ್ಪೆನ್ಸ್ ಇನ್ ಇಟ್. ಹಿಂಗಾಯ್ತಾ ಹಿಂಗಾಯ್ತಾ ಮುಗಿತಾ ಸಿನಿಮಾ ಅಂತಾರೆ, ಮುಗ್ದಿರಲ್ಲ. ಸೊ ಆ ರೀತಿ ಸ್ವಾರಸ್ಯಕರ ಘಟನೆಗಳು ತುಂಬ ಇದೆ. ಸರ್, ಈ ತರದ ಸಿನಿಮಾಗಳಂದ್ರ ಅಂದಾಗ ಕೆಲವೊಂದಿಷ್ಟು ಸರ್ಟನ್ ಲಿಮಿಟೆಡ್ ಆಡಿಯನ್ಸ್ ಮಾತ್ರ ಕೆಲವೊಬ್ರು ಥಿಯೇಟರ್ಗೆ ಬರೋಕ್ಕೆ ಹೆಜ್ಜೆ ಇಡ್ತಾರೆ, ಯಾವೆಲ್ಲ ಆಡಿಯನ್ಸ್ ಥಿಯೇಟರ್ಗೆ ಬರಬಹುದು ನಿಮ್ಮ ಪ್ರಕಾರ? ಸರ್, ಇದು ಮಾಸ್ ಆಡಿಯನ್ಸ್ ಇಸ್ ಅ ಮಸ್ಟ್ ಮೂವಿ. ಆಮೇಲೆ ಕಾಲೇಜ್ ಹುಡುಗ ಹುಡುಗಿರಿಗೂ ಇದು ತುಂಬ ಚೆನ್ನಾಗಿದೆ. ನೋಡಿ ಸರ್, ಮೂವಿ ರನ್ನಿಂಗ್ ಟೈಮ್ ಬಂದು 2 hours 8 minutes 54 seconds. ನೀವು ಕುತ್ಕೊಂಡ್ರೆ ಒಂದು 15 minutes ಕೂತಿದ್ದೀರಾ ಅನ್ಸ್ಬೋದು. ನೀವು ಸ್ಕ್ರೀನ್ ಪ್ಲೇಸ್ ಟೂ ಫಾಸ್ಟ್. ಓಕೆ, ಆಮೇಲೆ ಇಲ್ಲಿ ನೀವು ನಮ್ದು ಸಾಂಗ್ಸ್ ರಿಲೀಸ್ ಆಗ್ತದೆ, ಆಲ್ಮೋಸ್ಟ್ ಒಂದು ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿದೆ ಆಗಲೇ. ಅದು ಬಿಟ್ಟು ನೆಕ್ಸ್ಟ್ ಡ್ಯುಯೆಟ್ ರಿಲೀಸ್ ಮಾಡ್ತಾ ಇದ್ದೀವಿ, ಮತ್ತು ಐಟಮ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಆ ಡ್ಯುಯೆಟ್ ರಿಲೀಸ್ ಮಾಡಿದ್ರೆ ಅಟ್ಲೀಸ್ಟ್ ಆ ಸಾಂಗ್ ನೋಡೋಕ್ಕಾದ್ರೂ ಜನ ಬರಬೇಕು. ಇಟ್ಸ್ ಟೂ ಗುಡ್, ವೆರಿ ಮೆಲೋಡಿಯಸ್. ಅಂದರೆ ನಿಮಗೆ ನಮ್ಮ ಹಂಸಲೇಖ ಅವರ ಹಾಡುಗಳು ಗುಣಗಿದ್ರೆ ಹೇಗೆ ಅನಿಸುತ್ತೆ, ಎಷ್ಟೇ ವರ್ಷ ಆದರೂ ಕೇಳೋಣ ಕೇಳೋಣ ಅನಿಸುತ್ತಲ್ಲ, ನಮ್ಮ ಸಾಂಗ್ ಆಗಿದೆ ಸರ್. ನಮ್ಮ ಮ್ಯೂಸಿಕ್ ಮಾಡಿರೋದು ಹಂಸಲೇಖ ಅವ್ರ ಸ್ಟೂಡೆಂಟೆ, ಅವ್ರ ಹೆಸರು ಆರವ್ ರಿಷಿಕ್ ಅಂತ. ಇಟ್ಸ್ ಡ್ಯಾಮ್ ಗುಡ್ ಸರ್, ನೀವು ಕೇಳಿ ಹಾಡುಗಳನ್ನ. ಇನ್ನೇನು ಈಗಿರೋದು ಒಂದು ಟೈಟಲ್ ಟ್ರ್ಯಾಕ್ ಒಂದು ರಿಲೀಸ್ ಆಗಿದೆ ಅಷ್ಟೇ. ಸೊ ಅದನ್ನು ಕೇಳಿ, ನಂತರ ಕೇಳಿ ನೋಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ. ಸರ್, ನೀವು ಹೇಳೋದು ಕೇಳಿಸ್ಕೊಂಡ್ರೆ ಜನರಲ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾ, 5 to 5 actions ಇರುವಂತ ಸಿನಿಮಾನ ಜನ ಥಿಯೇಟರ್ ಬಂದು ನೋಡ್ತಾರೆ. ಸೊ ಆ ಎಲಿಮೆಂಟ್ಸ್ ಇದೆ, ಸೊ ಸಾಂಗ್ಸ್ ಕೂಡ ಚೆನ್ನಾಗಿದೆ, ಕಾಮಿಡಿ ಇರುತ್ತೆ ಅಂತ ಹೇಳ್ತಿದ್ರ, ಪ್ಲಸ್ ಒಂದು ವಿಭಿನ್ನವಾದಂತ ಕ್ಲೈಮ್ಯಾಕ್ಸ್ ಇದೆ ಅಂತ ಹೇಳ್ತಿದ್ರ. ಸೊ ಎಲ್ಲಾನು ಎಲ್ಲವನ್ನು ಹೊತ್ಕೊಂಡು ಚಿತ್ರ July 21 ರಿಲೀಸ್ ಆಗ್ತಿದೆ, ಎಷ್ಟು ಎಕ್ಸೈಟ್ ಆಗಿದೆ? ಸರ್, ತುಂಬ ಎಕ್ಸೈಟ್ ಆಗಿದೆ, ಜೊತೆಗೆ ಭಯನೂ ಇದೆ. ಹೊಸಬ್ರು ಸಿನಿಮಾಗೆ ಜನ ಬರ್ತಾ ಇಲ್ಲ, ಏ ಸ್ಟಾರ ಹೋಗೋಣ ನಡೆಯೋ ನಮ್ಮ ಗುರು ನಮ್ಮ ಬಾಸು ಅಂತಾರೆ, ಬಟ್ ಹೊಸಬ್ರಿಗೆ ಹೆಂಗೆ ಹೋಗೋದು ಹಿಂಗೆ ಮಾಡಿರ್ತಾರೋ ಅಂತ. ಅದು ಕೆಲವು ಡೈರೆಕ್ಟರ್ಸು ತಪ್ಪಿದೆ, ಲೋ ಬಜೆಟಲ್ಲಿ ತುಂಬ ಕ್ವಾಲಿಟಿ ಇಲ್ದಿರೋ ಕ್ವಾಲಿಟಿ ಕಡಿಮೆ ಅಂತ ಸಿನಿಮಾ ಮಾಡಿರ್ತಾರೆ. ಆಡಿಯನ್ಸ್ ಒಂದು 2-3 ಆ ಥರ ಸಿನಿಮಾ ನೋಡಿದ್ರೆ ಹೊಸಬ್ರು ಸಿನಿಮಾ ಬೇಡಪ್ಪ ಆ ಥರ ಅಂತಾರೆ. ಸೊ ನಾನು ದಯವಿಟ್ಟು ರಿಕ್ವೆಸ್ಟ್ ಏನು ಅಂದರೆ ನಮ್ಮ ಕನ್ನಡ ಆಡಿಯನ್ಸ್ಗೆ, ಇದು ಒಂದು ಸತಿ ಬಂದು ಈ ಸಿನಿಮಾ ನೋಡಿ. ನೀವು ನಿಮಗೆ ಅಕಸ್ಮಾತ್ ಈ ಸಿನಿಮಾ ಇಷ್ಟ ಇಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಹೇಳ್ಬಿಡಿ ಈ ಸಿನಿಮಾ ಡಬ್ಬ ಸಿನಿಮಾ ಹೋಗ್ಬಿಡಿ ಅಂದ್ಬಿಟ್ಟು. ಬಟ್ ಚೆನ್ನಾಗಿತ್ತು ಅಂದರೆ ಒಂದು 10 ಜನಕ್ಕೆ ಹೇಳಿ, ನಾವು ನಮ್ಗೆ ಇದೊಂದು ಎನ್ಕರೇಜ್ಮೆಂಟ್ ಸಿಕ್ತು ಅಂದರೆ ಇದು ಏನು ಚೆನ್ನಾಗಿದೆಯೋ ಅದು 10 ಸಿನಿಮಾ ಮಾಡ್ತೀನಿ, 10 ಚೆನ್ನಾಗಿರೋ ಸಿನಿಮಾ ಮಾಡ್ತೀನಿ. ಯಾವತ್ತೂ ನನ್ನ ಸಿನಿಮಾಗೆ ಬಂದವ್ರು ಬೇಜಾರಾಗಿ ದುಃಖ ಪಟ್ಕೊಂಡು ಹೋಗ್ಬಾರ್ದು. ಹಾಡಾಗಲಿ ಫೈಟ್ಸ್ ಆಗಲಿ ಅವ್ರು ಏನು ಕೇಳ್ತಾರೋ ಅದೊಂದು ಪ್ರತಿಯೊಂದು ನನ್ನ ಸಿನಿಮಾದಲ್ಲಿರುತ್ತೆ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟು, ದಯವಿಟ್ಟು ಈ ಸಿನಿಮಾ ನೋಡಿ, ನೋಡಿ ನಂತರ ನಿಮ್ಮ ಫ್ರೆಂಡ್ಸ್ ತಿಳಿಸಿ ಹೇಗಿದೆ ಅಂತ. ಸೊ ಇಷ್ಟೇ ಹೇಳಕ್ಕೆ. ಸರ್, ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ನಿಮ್ಮ ಸಿನಿಮಾ ಬಗ್ಗೆ ಅಂತ. ನೀವು ಮಾತ್ರ ಅಲ್ಲ, ಸಿನಿಮಾದ ಎಲ್ಲ ತಾರಾಗಳು ಕೂಡ ಅದೇ ಕಾನ್ಫಿಡೆನ್ಸ್ ಇದ್ದಾರೆ. ಸೊ ಚಿತ್ರನ ನಾವು ಕೂಡ ನೋಡೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಸೊ ಆಲ್ ದಿ ಬೆಸ್ಟ್.